ನಾಳೆ ಯಾದಗಿರಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯದ ಹಿನ್ನೆಲೆಯಲ್ಲಿ ಸಿಎಂ ವಾಸ್ತವ್ಯ ಹೂಡಲಿರುವ ಗ್ರಾಮದಲ್ಲಿ ಭರದಿಂದ ಸಿದ್ಧತೆ ಸಾಗಿದೆ. ಯಾದಗಿರಿ ಜಿಲ್ಲೆ ಗುರುಮಿಠಕಲ್ ತಾಲೂಕಿನ ಚಂಡರಕಿ ಗ್ರಾಮದಲ್ಲಿ ನಾಳೆ ಮುಖ್ಯಮಂತ್ರಿಗಳು ವಾಸ್ತವ್ಯ ಹೂಡಲಿದ್ದಾರೆ. ಸಿಎಂ ವಾಸ್ತವ್ಯ ಹಾಗೂ ಜನತಾ ದರ್ಶನಕ್ಕೆ ಸಿದ್ಧವಾಗಿದೆ ವೇದಿಕೆ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಚಂಡರಕಿಯಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ. ವಾಸ್ತವ್ಯಕ್ಕೆ ಈ ಬಾರಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. 4 DYSP, 15 CPI, 29 PSI ಸೇರಿದಂತೆ ಸುಮಾರು 800ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಚಂಡರಕಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ 4 ರಸ್ತೆಗಳಲ್ಲಿ ಚೆಕ್ಪೋಸ್ಟ್ ಸ್ಥಾಪನೆ ಮಾಡಲಾಗಿದೆ. ನಾಳೆ ಬೆಳಿಗ್ಗೆ ರೈಲಿನ ಮುಖಾಂತರ ಸಿಎಂ ಯಾದಗಿರಿಗೆ ಆಗಮಿಸ್ತಾರೆ. ಯಾದಗಿರಿಗೆ ಬಂದ ನಂತರ ಗುರುಮಿಠಕಲ್ ತಾಲೂಕಿನ ಚಂಡರಕಿ ಗ್ರಾಮಕ್ಕೆ ಅವರು ಬರ್ತಾರೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರತಕ್ಕಂಥದ್ದು ಇದು ಮುಖ್ಯಮಂತ್ರಿಗಳ ಜನತಾ ದರ್ಶನಕ್ಕೆ ಸಿದ್ಧಪಡಿಸಿರ್ತಕ್ಕಂಥ ವೇದಿಕೆಗಳು. ಮುಖ್ಯಮಂತ್ರಿಗಳು ಅಲ್ಲಿ ಆಸೀನರಾಗ್ತಾರೆ. ಆ ಭಾಗದ ಜನರು ಅವ್ರಿಗೇನು ಕಷ್ಟ ನಷ್ಟ ನೋವುಗಳಿದೆ, ಏನು ತೊಂದರೆ ಇದೆ, ಏನು ಆಗಬೇಕು, ಇದೆಲ್ಲದರ ಬಗ್ಗೆ ಮನವಿಯನ್ನು ಸಲ್ಲಿಸ್ತಾರೆ, ಮನವಿಯನ್ನು ಸ್ವೀಕಾರ ಮಾಡ್ತಾರೆ ಮುಖ್ಯಮಂತ್ರಿಗಳು ಚಂಡರಕಿ ಗ್ರಾಮದಲ್ಲಿ. ಅದಾದ ಬಳಿಕ ಈಗ ನೀವು ನೋಡ್ತಾ ಇರತಕ್ಕಂಥ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಚಂಡರಕಿ, ಇಲ್ಲಿ ಮುಖ್ಯಮಂತ್ರಿಗಳು ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಕಳೆ ಕಳ್ಕೊಂಡಿದ್ದಂತಹ ಶಾಲೆಗೆಲ್ಲ ಈಗ ಸುಣ್ಣ ಬಣ್ಣ ಎಲ್ಲ ಜೋರಾಗಿದೆ, ಆಯಿತಾ. ಇವೆಲ್ಲವೂ ಕೂಡ ಇತ್ತೀಚೆಗೆ ರೆಡಿಯಾಗಿರ್ತಕ್ಕಂಥದ್ದು. ಇನ್ನು ಈ ಚಂಡರಕಿ ಗ್ರಾಮಕ್ಕೆ ವಾಸ್ತವ್ಯ ಕಲ್ಪಿಸುವಂತಹ ರಸ್ತೆ ಅಂದರೆ ಈ ಚಂಡರಕಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ 4 ರಸ್ತೆಗಳೇನಿದೆ, ಈ 4 ರಸ್ತೆಗಳಲ್ಲಿ ಚೆಕ್ಪೋಸ್ಟನ್ನು ಮಾಡಲಾಗಿದೆ. ಎಲ್ಲ ಪರಿಶೀಲನೆ ಮಾಡಿ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ ಒಳಕ್ಕೆ ಬಿಡ್ತಕ್ಕಂಥದ್ದು. ಸೊ ಹಾಗಾದರೆ ಈ ಚಂಡರಕಿ ಗ್ರಾಮದಲ್ಲಿ ಸಿದ್ಧತೆಗಳೆಲ್ಲ ಹೇಗೆ ನಡೆದಿದೆ ಮುಖ್ಯಮಂತ್ರಿಗಳ ಸ್ವಾಗತಕ್ಕೆ ಅನ್ನೋದ್ರ ಬಗ್ಗೆ ನನ್ನ ಕೊಲೀಗ್ ಆ ಊರಿನಿಂದ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಮಗೆ ಹೆಸರು ತಂದುಕೊಟ್ಟಂತ ಗ್ರಾಮವಾಸ್ತವ್ಯಕ್ಕೆ ಮತ್ತೊಮ್ಮೆ ಅಣೆ ಹಾಕ್ತಾ ಇದ್ದಾರೆ. ನಾಳೆ ಇಷ್ಟೊತ್ತಿಗೆ ಕುಮಾರಸ್ವಾಮಿ ಅವರು ತಮ್ಮ ಗ್ರಾಮವಾಸ್ತವ್ಯದ ಅರ್ಧ ಭಾಗವನ್ನು ಮುಗಿಸಿರ್ತಾರೆ. ಸೊ ಹಾಗಾದ್ರೆ ಸಿಎಂ ಕುಮಾರಸ್ವಾಮಿ ಅವರು ವಾಸ್ತವ್ಯ ಮಾಡುವಂತ ಶಾಲೆ ಹೇಗಿದೆ, ಶಾಲೆ ಈಗ ಯಾವ ರೀತಿ ಸಿಂಗಾರಗೊಂಡಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ಇದೇ ಶಾಲೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ನಾಳೆ ಗ್ರಾಮವಾಸ್ತವ್ಯವನ್ನು ಮಾಡಲಿದ್ದಾರೆ. ಈ ಶಾಲೆಯಲ್ಲೇ ಅವರು ಮಲಗಲಿದ್ದಾರೆ, ಈ ಶಾಲೆಯಲ್ಲೇ ಊಟ ಮಾಡಲಿದ್ದಾರೆ, ಇಲ್ಲೇ ಏನೋ ಜನರ ಒಂದು ಅಹವಾಲನ್ನು ಸ್ವೀಕರಿಸಲಿದ್ದಾರೆ. ಹೀಗಾಗಿ ಈ ಶಾಲೆಯನ್ನು ಮಧುವಣ ಗಿತ್ತಿಯಂತೆ ಏನೋ ಸಿಂಗರಿಸಲಾಗಿದೆ, ಸುಣ್ಣ ಬಣ್ಣ ಬಳಿದು ಅದ್ಭುತವಾಗಿ ಸಿಂಗರಿಸಲಾಗಿದೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ ಎಲ್ಲ ಶಾಲೆಗಳಿಗೂ ಕೂಡ ಏನೋ ಮಹಾನ್ ಸಾಧಕರ ಹೆಸರುಗಳನ್ನು ಕೂಡ ಏನೋ ಬರೆಯಲಾಗಿದೆ. ಹೀಗಾಗಿ ನಾಳೆ ಇಲ್ಲಿ ಸಿಎಂ ಬಂದು ಇಲ್ಲೇ ವಾಸ್ತವ್ಯ ಮಾಡದ ಕಾರಣ ಈಗಾಗಲೇ ಎಲ್ಲ ರೀತಿಯಿಂದ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಳ್ಳಲಾಗಿದೆ. ಸ್ವಚ್ಛತೆ ಇರ್ಬೋದು, ಇಲ್ಲಿನ ಒಂದು ಮೇಂಟೆನೆನ್ಸ್ ಇರ್ಬೋದು, ಎಲ್ಲ ರೀತಿಯಿಂದ ಇನ್ನು ನಾಳೆ ಅಣಿಯಾಗ್ತಾ ಇದೆ ಚಂಡರಕಿ ಗ್ರಾಮ. ಚಂಡರಕಿ ಗ್ರಾಮ ಈಗಾಗಲೇ ಏನು ದೇಶಕ್ಕೆ 2 MPs ನೀಡಿರುವಂಥದ್ದು. ಇಂಥ ಒಂದು ಗ್ರಾಮದಲ್ಲಿ ನಾಳೆ ಸಿಎಂ ಕುಮಾರಸ್ವಾಮಿ ಅವರು ಏನೋ ತಮ್ಮ ಗ್ರಾಮವಾಸ್ತವ್ಯವನ್ನು ಆರಂಭಿಸಲಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರು ನಾಳೆ ಇದೇ ಒಂದು ಕೊಠಡಿಯಲ್ಲಿ ಉಳಿದುಕೊಳ್ಳಲಿದ್ದಾರೆ. ಇದು ಶಿವರಾಮ್ ಕಾರಂತರ ಒಂದು ಹೆಸರಿನಲ್ಲಿರುವಂತಹ ಕೊಠಡಿ, ಇದು ಏನೋ ಕವಿ ಶಿವರಾಮ್ ಕಾರಂತ್ ಅವರ ಒಂದು ಹೆಸರಿನಲ್ಲಿರುವಂತಹ ಕೊಠಡಿ. ಇದೇ ಒಂದು ಕೊಠಡಿಯಲ್ಲಿ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಈ ಕೊಠಡಿಯಲ್ಲಿ ಸಿಎಂ ತಮ್ಮ ವಾಸ್ತವ್ಯವನ್ನು ಮಾಡುತ್ತಲಿದ್ದಾರೆ. ಅಂದರೆ ಮೊದಲನೇ ಬಾರಿಗೆ ಅವರು ಈ ಒಂದು ಶಾಲೆ ಮತ್ತು ಈ ಒಂದು ಕೊಠಡಿಯಲ್ಲಿ ಏನೋ ವಾಸ್ತವ್ಯವನ್ನು ಮಾಡಲಿದ್ದಾರೆ. ಆ್ಯಕ್ಚುಲಿ ಇದು ಮೊದಲಿಗೆ ಈ ಶಾಲೆಯ ಒಂದು ಕಾರ್ಯಾಲಯ ಅಂದರೆ ಹೆಡ್ ಮಾಸ್ಟರ್ ಕೊಠಡಿ. ಈ ಕೊಠಡಿಯನ್ನು ಸಿಎಂ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಸಿಂಪಲ್ ಆಗಿ ಯಾವುದೇ ರೀತಿಯ ಒಂದು ಆಡಂಬರದ ಇಲ್ಲದೆ ಇಲ್ಲಿರುವಂಥ ಒಂದು ಮೇಜುಗಳನ್ನು ಕುರ್ಚಿಗಳನ್ನು ಬಳಸಿಕೊಂಡು ಸಿಎಂ ತಮ್ಮ ಒಂದು ಇದು ಅಹವಾಲುಗಳಾಗಿರ್ಬೋದು, ತಮ್ಮ ಒಂದು ಎಲ್ಲ ರೀತಿಯ ಒಂದು ಕೆಲಸಗಳನ್ನು ಇಲ್ಲೇ ಮಾಡಲಿದ್ದಾರೆ. ನೀವು ಈಗ ದೃಶ್ಯಗಳಲ್ಲಿ ನೋಡ್ಬೋದು ಮಾಮೂಲಿಯಾಗಿ ಅಂದರೆ ಹೆಡ್ ಮಾಸ್ಟರ್ ಕೊಠಡಿ ಹೇಗೆ ಇದೆ ಅದೇ ಥರನೇ ಇದು ಇದೆ. ಯಾವುದೇ ರೀತಿಯ ಒಂದು ಸ್ಪೆಸಿಫಿಕ್ ಆಗಿ ಯಾವುದೇ ರೀತಿಯ ಸೌಲಭ್ಯಗಳನ್ನು ಈ ರೂಮಿಗೆ ಏನೋ ಕಲ್ಪಿಸಿಲ್ಲ. ಆದರೆ ಈಗ ಫ್ಯಾನ್ಗಳನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ 4 ಕಡೆ ಫ್ಯಾನ್ಗಳನ್ನು ವ್ಯವಸ್ಥೆ ಮಾಡಲಾಗ್ತಿದೆ ಮತ್ತು ಬಲ್ಬ್ಗಳ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ನಾಳೆ ಏನೋ ಇದು ಯಾವ ರೀತಿ ಸಿಂಗಾರಗೊಳ್ಳಲಿ ಅದು ನಾಳೆ ಗೊತ್ತಾಗುತ್ತೆ. ಬಟ್ ಈಗಿನ ಒಂದು ಮಾಹಿತಿ ಪ್ರಕಾರ ಇದೇ ರೀತಿ ಒಂದು ಇರುತ್ತೆ, ಯಾವುದೇ ರೀತಿಯ ಚೇಂಜಸ್ ಆಗಲ್ಲ ಅಂತ ಜಿಲ್ಲಾಡಳಿತ ಏನು ತಿಳಿಸಿದೆ. ನೋಡೋಣ ಇದು ನಾಳೆ ರಾತ್ರಿ ವೇಳೆಗೆ ಯಾವ ರೀತಿ ಸಿದ್ಧಗೊಂಡಿರುತ್ತೆ ಅಂತ. ಇನ್ನು ಕುಮಾರಸ್ವಾಮಿ ಅವರು ನಾಳೆ ಏನು ಜನತಾ ದರ್ಶನ ನಡೆಸಲಿದ್ದಾರೆ. 10 ಗಂಟೆಯಿಂದ ಸಂಜೆ ತನಕ ಏನು ಜನತಾ ದರ್ಶನ ನಡೆಸಲಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಅವರು ತಮ್ಮ ಜನತಾ ದರ್ಶನವನ್ನು ಆರಂಭಿಸ್ತಾರೆ. ಇಲ್ಲಿ ನೋಡ್ಬೋದು ನೀವು ಈಗಾಗಲೇ ಜನತಾ ದರ್ಶನಕ್ಕೆ ಬರುವಂಥವರಿಗೆ ನೆರಳಿನ
ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ರೀತಿ ತೊಂದರೆ ಆಗಬಾರ್ದು. ದೂರದ ಊರುಗಳಿಂದ ಬರುವಂಥ ಸಾರ್ವಜನಿಕರಿಗೆ ಮತ್ತು ಏನು ಅಹವಾಲವನ್ನು ನೀಡಲು ಬಂದಂಥ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ರೀತಿಯೊಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೃಹತ್ ಪೆಂಡಾಲ್ ವೇದಿಕೆಯನ್ನು ಹಾಕಲಾಗಿದೆ. ಇದೇ ಒಂದು ವೇದಿಕೆಯಲ್ಲಿ ಸಿಎಂ ಅನ್ನು ಜನರ ಒಂದು ಅಹವಾಲನ್ನು ಸ್ವೀಕರಿಸೋದು ಇಲ್ಲಿ ನೋಡ್ಬೋದು. ಈ ಒಂದು ವೇದಿಕೆ ಮುಖಾಂತರ ಅಲ್ಲಿ ಚೇರ್ ಹಾಕಿದಾರಲ್ಲ, ಆ ಒಂದು ಸ್ಥಳದಲ್ಲಿ ಸಿಎಂ ಅವರು ಕುಳಿತುಕೊಳ್ತಾರೆ. ಜನರು ಅರ್ಜಿಯನ್ನು ಹಿಡಿದು ಸಿಎಂ ಬಳಿ ತೆರಳುತ್ತಾರೆ. ಅಲ್ಲಿ ಏನು ಸಿಎಂ ಅಹವಾಲನ್ನು ಸ್ವೀಕರಿಸಿರೋದು, ಇನ್ನು ಪಕ್ಕದಲ್ಲಿ ಅಂದರೆ ಪಕ್ಕದಲ್ಲಿ ವಿಐಪಿಗಳಿಗಿರ್ಬೋದು, ಅಧಿಕಾರಿಗಳಿಗಿರ್ಬೋದು, ಸಂಬಂಧಪಟ್ಟ ಸಚಿವರುಗಳಿಗೆ ಕುಳಿತುಕೊಳ್ಳಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಮೊದಲನೇದಾಗಿ ವಿಐಪಿಸ್ ಆಮೇಲೆ ಮಾಧ್ಯಮಗಳಿಗೆ ಆಮೇಲೆ ಜನರಿಗೆ ಮತ್ತು ಅಂಗವಿಕಲರಿಗೆ ಮತ್ತು ಸಂಘಟನೆಗಳಿಗೆ ಈ ರೀತಿ ಬ್ಯಾರಿಕೇಡ್ ಅನ್ನು ಡಿವೈಡ್ ಅನ್ನು ಮಾಡಲಾಗಿದೆ. ಅಂದರೆ ನಾಳೆ ಸುಸೂತ್ರವಾಗಿ ನಡೆಯಬೇಕು, ಯಾವುದೇ ಒಂದು ಗದ್ದಲಗಳಿಗೆ ಅದು ಏನೋ ತೊಂದರೆ ಆಗದ ರೀತಿಯಲ್ಲಿ ಏನು ಸಿಎಂ ಒಂದು ಸಂದರ್ಶನ ಏನೋ ಸುಸೂತ್ರವಾಗಿ ನಡೆಯಬೇಕನ್ನೋ ದೃಷ್ಟಿಯಿಂದ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗ ಈ ದೃಶ್ಯಗಳಲ್ಲಿ ನೋಡ್ಬೋದು, ಈಗಾಗಲೇ ಏನೋ ಎಲ್ಲ ರೀತಿಯ ಒಂದು ನೈಟಿಂಗ್ ವ್ಯವಸ್ಥೆ ಇರ್ಬೋದು. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಇದೇ ಒಂದು ವೇದಿಕೆಯಲ್ಲಿ ಸಂಜೆ ಏನೋ ಈ ಶಾಲೆ ಮಕ್ಕಳ ಜೊತೆ ಏನೋ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಸಿಎಂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಲೈಟಿಂಗ್ ವ್ಯವಸ್ಥೆ, ಫ್ಯಾನಿನ ವ್ಯವಸ್ಥೆ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ. ಸಿಎಂ ಕುಮಾರಸ್ವಾಮಿ ಅವರ ಜನತಾ ದರ್ಶನ ಭಾಗವಹಿಸಲು ಏನು ಜನರು ಅಪ್ಲಿಕೇಶನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ಅರ್ಜಿಯ ಮುಖಾಂತರ ಅವರಿಗೆ ಒಬ್ಬೊಬ್ಬರಾಗಿ ಏನು ನಾಳೆ ಸಿಎಂ ಅವರ ಭೇಟಿಗೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ವಿವಿಧ ಬೇಡಿಕೆಗಳನ್ನು, ವಿವಿಧ ಸಮಸ್ಯೆಗಳನ್ನು ಹೊತ್ತು ನಾಳೆ ಸಿಎಂ ಅನ್ನು ಭೇಟಿಯಾಗಲು ದಾಖಲೆಗಳೊಂದಿಗೆ ಏನು ಅರ್ಜಿ ಸಲ್ಲಿಸಲು ಈಗ ಜನರು ಬಂದಿದ್ದಾರೆ. ಸೊ ಇವರು ನಾಳೆ ಸಿಎಂ ಅನ್ನು ಭೇಟಿ ಮಾಡಬೇಕಾದ್ರೆ ಇವತ್ತು ತಮ್ಮ ಸಮಸ್ಯೆ ಮತ್ತು ಅರ್ಜಿಗಳನ್ನು ಇಲ್ಲಿ ಸಂಬಂಧಿತ ಅಧಿಕಾರಿಗಳಿಗೆ ಸಲ್ಲಿಸಬೇಕು. ತದನಂತರದಲ್ಲಿ ಅವರ ಒಂದು ಸಮಸ್ಯೆಗಳನ್ನು ಸಿಎಂ ಗಮನಕ್ಕೆ ತರಲಾಗುತ್ತೆ. ಆಗ ಅದ ನಂತರ ಅವರಿಗೆ ಒಂದು ಏನು ಅಪ್ಲಿಕೇಶನ್ ಕೊಡಲಾಗುತ್ತೆ, ಅದರ ಮುಖಾಂತರ ಅವರು ಸಿಎಂ ಅನ್ನು ಭೇಟಿಗೆ ಅವಕಾಶ ಮಾಡೋಕ್ಕೆ ಇರುತ್ತೆ. ಈಗ ನಾನು ಇಲ್ಲಿ ಒಬ್ಬರನ್ನ ಮಾತಾಡ್ತೀನಿ. ಅವನೇನು ಹೆಸರು? ಭಾಗ್ಯಮ್ಮ. ಎಲ್ಲಿಂದ ಬಂದಿ? ಗುಡ್ಮಿಟ್ಕಲ್ ಅಂತ. ಅದೇ ಏನು ಸಮಸ್ಯೆ ನಿಮ್ದು? ಆ ರೊಕ್ಕ ಸರೋಗಿ ಬಂದಿವಿ, ಕಾರ್ ಬ್ಯಾನೇ ಇದೆ, ರೊಕ್ಕ ಸರೋಗಿ ಬಂದಿವಿ. ಮುಂಜಾನೆ 8 ಬಂದಿದ್ದೆ, ನೀರಿಲ್ಲ, ಚಾಯ್ ಇಲ್ಲ, ಯಾವುದಿಲ್ಲ. ಇವಾಗ ಬರ್ತಾರ ಅವಾಗ ಬರ್ತಾರ, ಇವಾಗ ಬರ್ತಾರ ಅವಾಗ ಬರ್ತಾರ ಅಂತ ಬೀಡ್ ಬಿದ್ದಿವಿ ಇಲ್ಲಿ. ಏನು ಬಂದಿಲ್ರಿ? ತಿರುಗಲತ್ತೀನಿ, 1 ವರ್ಷ ಆಯ್ತು ತಿರುಗಲತ್ತೀನಿ, ಮಾಡಿಸೇ ಇಲ್ಲ ಯಾರು ಲೆಂಬರ್ಲು ಯಾರು. ಅದಕ್ಕೆ ನಿಮ್ಮ ಮನಿಲ್ಲ ಸಾರು ಇರ್ಲಕ್ಕ, ನಾವು ನೇಯಕರು ಮೊಗ್ಗೆಲ್ಲ ಕೆಟ್ಟೋಗ್ಯದ, ನಮ್ಗೆ ಇರ್ಲಕ್ಕ ಜಾಗ ಇಲ್ಲ, 2 ವರ್ಷ ಆಯ್ತು ಯಾರು ಕೇಳಂಗಿಲ್ಲ. ನಾ ಬೇಡ್ಕೊಂಡ್ಸ ಐತಿ, ಯಾರು ಕೇಳಂಗಿಲ್ಲ ಸಾರು, ಯಾರು ಕೇಳಿದ್ರು ಕೂಡ ಕಿವಿಗೆ ಹಾಕೊಳಂಗಿಲ್ಲ ಸಾರು. ಹೌದು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಮ್ಮ. ಕೃಷ್ಣಮ್ಮ ಕೃಷ್ಣಮ್ಮ, ಹಾ. ಈಗ ಎಷ್ಟು ವರ್ಷದಿಂದ ಯಾವ ಊರು ನೀವು? ನಮ್ದು ಇದೇ ಊರು. ಏನ್ ಸಮಸ್ಯೆ ನಿಮ್ದು? ನಮ್ದೇ, ನಮ್ದು ಮನೆಗೆ ಬೇಕು, ನೀರು ಬೇಕು, ಯಾವಾದಿಲ್ಲ, ಅದಕ್ಕೆ ಬಂದಿದ್ದೀವಿ. ರೊಕ್ಕ ಮಾಡಿಸಲಕ್ಕು ನಮ್ಗೆ ಕೂರಿ ಮಾಡ್ಲಕ್ಕು ಆಗಲ್ಲ, ಅದ್ರ ಸಲಕ್ಕೆ ರೊಕ್ಕ ಮಾಡಿಸಲಕ್ಕ ಬಂದಿವಿ. ಇಷ್ಟು ಅಂದ್ರೆ ಸಿಎಂ ಪ್ರತಿಯೊಬ್ಬರೊಂದು ಪ್ರತಿಯೊಬ್ಬರು ಸಮಸ್ಯೆಗಳನ್ನ ಹೇಳ್ತಾ ಇದಾರೆ. ಸೊ ಇಲ್ಲೊಬ್ರು ಮಹಿಳೆ ಇದ್ದಾರೆ. ಅಮ್ಮ ನಿಮ್ಮ ಹೆಸರು? ಉಷಂತಮ್ಮ. ಇಲ್ಲ ಇಲ್ಲದ ನಾಕು ಏನ್ ಲೇದು ಸರ್ ಮನೆಯತ್ಲ ಅಂದ್ರೆ ಸಿಎಂ ಅವರ ಒಂದು ಗಮನಕ್ಕೆ ಸಾಕಷ್ಟು ಸಮಸ್ಯೆಗಳು, ಹಲವಾರು ರೀತಿಯ ಸಮಸ್ಯೆಗಳನ್ನು ಹೊತ್ತು ಜನರು ಬರ್ತಾ ಇದಾರೆ. ನಾಳೆ ಸಿಎಂ ಜನತಾ ದರ್ಶನದಲ್ಲಿ ಇವರಿಗೆ ಯಾವ ರೀತಿ ಆಶ್ವಾಸನೆಗಳನ್ನು ನೀಡಿದ್ದಾರೆ, ಇವರ ಸಮಸ್ಯೆಗೆ ಇವರ ಸಮಸ್ಯೆಯನ್ನ ಯಾವ ರೀತಿ ಸ್ಪಂದಿಸಲಿದ್ದಾರೆ ಅನ್ನೋದನ್ನ ನಾಳೆ ಸಂದರ್ಶನದಲ್ಲಿ ಗೊತ್ತಾಗುತ್ತೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಯಾದಗಿರಿ. ಓಕೆ, ಚಂಡರಕಿ ಗ್ರಾಮದ ಸ್ಥಿತಿಗತಿಗಳು ಈಗ ಹೇಗಿದೆ ಅಂತ ನೀವು ನೋಡಿದ್ರಿ. ಅಟ್ಲೀಸ್ಟ್ ಆ ಶಾಲೆ ಮುಖ್ಯಮಂತ್ರಿಗಳೇನು ಉಳ್ಕೋತಾ ಇದ್ದಾರೆ, ಆ ಶಾಲೆಯಲ್ಲಿ ಒಂದಷ್ಟು ಫ್ಯಾನ್ಗಳು ಬಂದಿದೆ, ಆ ಶಾಲೆಗೆ ಸುಣ್ಣ ಬಣ್ಣ ಎಲ್ಲವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಇಷ್ಟೆಲ್ಲ ಆಯ್ತಲ್ಲ, ಇದಕ್ಕೆ ಆ ಗ್ರಾಮದ ಜನ ಖುಷಿ ಪಡಬೇಕು. ಮತ್ತೊಂದು ಕಡೆ ಆ ಭಾಗದ ಸುತ್ತಮುತ್ತಲ ಜನರೆಲ್ಲರೂ ಕೂಡ ಈಗಾಗಲೇ ಬಂದು ಕಾದು ಕುಳಿತಿದ್ದಾರೆ. ನಾಳೆ ಅವರು ಮುಖ್ಯಮಂತ್ರಿಗಳ ಜನತಾ ದರ್ಶನದಲ್ಲಿ ಭಾಗವಹಿಸಬೇಕು ಅಂದರೆ ಮೊದಲೇ ಅವ್ರ ಸಮಸ್ಯೆ ಏನು ಎತ್ತ ಅಂತೆಲ್ಲ ಹೇಳ್ಕೋಬೇಕು, ಅದಕ್ಕೆ ಬೇಕಾದಂತಹ ಎಲ್ಲ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು, ಅದಕ್ಕೋಸ್ಕರ ಬಂದಿದ್ದಾರೆ. ನಾಳೆ ಇಷ್ಟೊತ್ತಿಗೆಲ್ಲ ಸುಮಾರು ಮುಖ್ಯಮಂತ್ರಿಗಳು ಸಾಕಷ್ಟು ಜನರನ್ನ ಜನತಾ ದರ್ಶನದಲ್ಲಿ ಮಾತಾಡಿಸಿರ್ತಾರೆ. ಸ್ಥಳದಲ್ಲೇ ಪರಿಹಾರ ಕೊಡುವಂತಹ ಪ್ರಯತ್ನವನ್ನು ಮಾಡಲಿ, ಅವರೆಲ್ರಿಗೂ ಕೂಡ ಅನುಕೂಲ ಆಗಲಿ. ಏಕೆಂದರೆ ಜಿಲ್ಲಾಡಳಿತ ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯಕ್ಕೆ ಏನು ದುಡ್ಡನ್ನು ಖರ್ಚು ಮಾಡ್ತಾ ಇದೆ ಆ ಹಣ ವೇಸ್ಟ್ ಆಗಬಾರ್ದು, ಅಲ್ಲಿರ್ತಕ್ಕಂಥ ಜನಗಳಿಗೆ ಅದರಿಂದ ಅನುಕೂಲ ಆಗಬೇಕು.
ಯಾಕೆ ಅಂತಂದರೆ ಅದೇ ದುಡ್ಡನ್ನು ಇವ್ರುಗಳಿಗೆ ಕೊಟ್ಟರೆ ಇವ್ರಿಗೆ ಅನುಕೂಲ ಆಗುತ್ತೆ, ಇವ್ರಿಗೆಲ್ಲ ತೊಂದರೆ ಪರಿಹಾರವಾಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಆದರೂ ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯದಿಂದ ಇಷ್ಟೆಲ್ಲ ಬದಲಾವಣೆಗಳು, ಚಂಡರಕಿ ಅಂತಕ್ಕಂಥ ಒಂದು ಊರು ಈಗ ರಾಜ್ಯದ ಉದ್ದಗಲಕ್ಕೂ ಕೇಳಿಬರ್ತಾ ಇದೆ ಅಂತಂದರೆ ಅದರಿಂದ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಅಷ್ಟೇ ಹಾರೈಕೆ.